ಕೆಲವೊಂದು ತಪ್ಪು ತಿಳುವಳಿಕೆಗಳಿದೆ. ಮೊದಲನೇದಾಗಿ ಮೊಟ್ಟೆದು ಹಳದಿ ಭಾಗನ ಕೊಡಬಾರ್ದು, ಹಳದಿ ಭಾಗದಿಂದ ಅಲರ್ಜಿ ಆಗುತ್ತೆ ಅನ್ನೋದು ತುಂಬ ಕಾಮನ್ ಫ್ಯಾಕ್ಟರ್. ಸೊ ಮೊಟ್ಟೆಯಿಂದ ಅಲರ್ಜಿ ಆಗೋದಾದರೆ ಅದು ಬಿಳಿ ಭಾಗದಲ್ಲಾದರೂ ಆಗ್ಬೋದು, ಹಳದಿ ಭಾಗದಲ್ಲಾದರೂ ಆಗ್ಬೋದು, ಬಿಕಾಸ್ ಎರಡರಲ್ಲೂ ಪ್ರೋಟೀನ್ಸ್ ಇರುತ್ತೆ. ಹಂಗೆ ನೋಡೋಕೆ ಹೋದರೆ ಬಿಳಿ ಭಾಗದಲ್ಲಿ ಜಾಸ್ತಿ ಪ್ರೋಟೀನ್ಸ್ ಇರುತ್ತೆ ಒಂದು. ಎರಡನೇದು ಮೊಟ್ಟೆನ ಹಸಿ ಮೊಟ್ಟೆ ಕೊಡಬೇಕಾ ಅಥವಾ ಬೇಯಿಸಿರೋದು ಕೊಡಬೇಕಾ ಅಂತ. ಹಸಿ ಮೊಟ್ಟೆ ಕೊಡೋದ್ರಿಂದ ನ್ಯೂಟ್ರಿಷನ್ ಜಾಸ್ತಿ ಸಿಗುತ್ತೆ ಅಂತಾರೆ. ಸೊ ಇಲ್ಲಿ ನಾವು ಏನು ನೋಡಬೇಕು ಅಂದರೆ, ಮೊಟ್ಟೆ ಹಸಿ ತಿಂದರೆ ಕೆಲವೊಂದು ಹಾರ್ಡ್ ಪ್ರೋಟೀನ್ಸ್ ಇರುತ್ತೆ, ಅದು ಬಾಡಿಯಲ್ಲಿ ಡೈಜೆಸ್ಟ್ ಆಗೋಲ್ಲ. ಎರಡನೇದು ಮೊಟ್ಟೆಯಲ್ಲಿ ಆ್ಯಂಟಿ ಪ್ರೋಟಿಯೇಸಸ್ ಫ್ಯಾಕ್ಟರ್ಸ್ ಇರುತ್ತೆ, ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ಎನ್ಸೈಮ್ಸು ಡೈಜೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆ ಎನ್ಸೈಮ್ಸ್ನ ಮೊಟ್ಟೆಯಲ್ಲಿರೋ ಆ್ಯಂಟಿ ಪ್ರೋಟಿಯೇಸಸ್ ಸಬ್ಸ್ಟೆನ್ಸ್ ಬಂದುಬಿಟ್ಟು ಸ್ಟಾಪ್ ಮಾಡುತ್ತೆ. ಸೊ ಅದರಿಂದ ಕಂಪ್ಲೀಟಾಗಿ ಮೊಟ್ಟೆ ಡೈಜೆಷನ್ ಆಗೋಲ್ಲ. ಬಾಯ್ಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಈ ಹಾರ್ಡ್ ಪ್ರೋಟೀನ್ಸ್ ಏನಿರುತ್ತೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಅಂದರೆ ಡಿನ್ಯಾಚುರೇಷನ್ ಆಗುತ್ತೆ, ಮತ್ತು ಅದು ಬಾಡಿ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಎರಡನೇದು ಈ ಆ್ಯಂಟಿ ಪ್ರೋಟಿಯೇಸಸ್ ಸಬ್ಸ್ಟೆನ್ಸ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಡಿನೇಚರ್ ಆಗಿಬಿಟ್ಟು ಅದರದ್ದು ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ನಾವು ಏನು ತಿಂದಿರ್ತೀವಿ ಅದು ಬಾಡಿಯಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗಿಬಿಟ್ಟು ದೇಹಕ್ಕೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ತಿಳುವಳಿಕೆ ಇದೆ, ಅದೇನೆಂದರೆ ನಾವು ಮೊಟ್ಟೆ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಸುಮಾರು ಸ್ಟಡೀಸ್ ಮಾಡಿದ್ದಾರೆ. ನಾನು ಅಲ್ಲೊಂದು ಆರ್ಟಿಕಲ್ ಕೂಡ ಪೋಸ್ಟ್ ಮಾಡ್ತೇನೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಮೊಟ್ಟೆಯಿಂದ ಕೊಲೆಸ್ಟ್ರಾಲ್ ಆ್ಯಸ್ ಸಚ್ ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಏನು ಜಾಸ್ತಿ ಆಗೋದಿಲ್ಲ ಅಂತ. ಅಕಸ್ಮಾತ್ ನಿಮಗೆ ಶುಗರ್ ಇದೆ, ಬಿ ಪಿ ಇದೆ, ಕಾಯಿಲೆ ಇದೆ ಅಥವಾ ಕೊಲೆಸ್ಟ್ರಾಲ್ ಸಂಬಂಧಿ ಕಾಯಿಲೆ ಇದೆ ಅಂತ ಆದರೆ ನಿಮ್ಮ ವೈದ್ಯರು ಅಥವಾ ಡಯಟಿಷಿಯನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮೊಟ್ಟೆ ತಿನ್ಬೋದಾ ತಿನ್ನಬಾರ್ದಾ, ತಿನ್ನೋದಿದ್ರೆ ಎಷ್ಟು ತಿನ್ನಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ತೊಗೊಂಡು ಈ ಥರ ಪೇಷಂಟ್ಸು ಮೊಟ್ಟೆನ ಕನ್ಸ್ಯೂಮ್ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಮೊಟ್ಟೆಯ ಬಗ್ಗೆ ಇರೋ ಮಿತ್ಸ್ ಬಗ್ಗೆ.